ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ನಾಟಕ ಅಸಿಸ್ಟೆನ್ಸ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಬಗ್ಗೆ ಸಾಕಷ್ಟು ಇದರಲ್ಲಿ ಗೊಂದಲ ಕೂಡ ಇದ್ದೇ ಇರುತ್ತೆ. ಮುಂಚೆ ಬಂದುಬಿಟ್ಟು ಫೆಬ್ರವರಿ 22ರಿಂದ 28ರವರೆಗೂ ಎಕ್ಸಾಮಿನೇಷನ್ ನಡೀತು ಅಂತ ಹೇಳ್ತಿದ್ದಾರೆ. ಬಟ್ ಈಗ ರೀಶೆಡ್ಯೂಲ್ ಮಾಡಿದ್ದಾರೆ. ಆಸ್ ಪರ್ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನಮಗೆ ಮಾರ್ಚ್ 12ರಿಂದ ಮಾರ್ಚ್ 14ರವರೆಗೆ ಪರೀಕ್ಷೆ ಮಾಡಿದ್ದಾರೆ. ಬಟ್ ನ್ಯೂಸ್ ಕೊಟ್ಟಿರೋ ಪ್ರಕಾರ ಮಾರ್ಚ್ 13ರಿಂದ ಕೊಟ್ಟಿದ್ದಾರೆ. ಸ್ವಲ್ಪ ನ್ಯೂಸ್ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರೋಕ್ಕೆ ಮಾರ್ಚ್ 12ರಿಂದ ನಿಮಗೆ ಸಾಮಾನ್ಯ ಪ್ರಶ್ನೆ ಶುರು ಆಗುತ್ತದೆ. ಮಾರ್ಚ್ 12ರಿಂದ ಮಾರ್ಚ್ 14ರವರೆಗೂ ಪರೀಕ್ಷೆ ಇರ್ತದೆ ಅಂತ ಹೇಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮಾಹಿತಿ ಬಂದಿದೆ. ಅದೇ ರೀತಿ ಅವರು ನ್ಯೂಸ್ ಪೇಪರ್ ಅವರು ಕೂಡ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ. ನಿಮಗೆ ಗೊತ್ತಿರೋಕ್ಕೆ ಇಲ್ಲಿ ಕೇಳ್ಬೋದು ಪೋಸ್ಟ್ಮನ್ ಅಂತ ಹೇಳಿ ನಿಜಾನ ಫುಲ್ಲ ಅಂತ. ಪೋಸ್ಟ್ಮನ್ ಅಂತ ಮಾಹಿತಿ ಬರ್ತಾ ಇದೆ, ಬಟ್ ಇನ್ನೂ ಕನ್ಫರ್ಮೇಷನ್ ಇನ್ನೂ ಆಗಿಲ್ಲ. ಅಫಿಷಿಯಲ್ ಸರ್ಕ್ಯುಲರ್ ಅಂದರೆ ಅಧಿಕೃತ ಆದೇಶ ಬಂದುಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಅಧಿಕೃತ ಆದೇಶ ಬರೋವರೆಗೂ ನಾವೇನು ಹೇಳೋಕ್ಕಾಗಲ್ಲ. ಬಟ್ ಸದ್ಯಕ್ಕೆ ಯಾವುದೇ ರೀತಿ ಪೋಸ್ಟ್ಮನ್ ರಿಲೇಟೆಡ್ ಅಧಿಕೃತ ಆದೇಶ ಬಂದುಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬಂದಿಲ್ಲ. ಅಲ್ಲಿವರೆಗೂ ನೀವು ನೋಡೋಕ್ಕಾಗಲ್ಲ. ನೀವು ಕೇಳ್ಬೋದು ನನಗೆ ಬರುತ್ತಾ ಇರುವಂತ ನಿಮಗೆ ಡೌಟ್ ಇರ್ತದೆ. ಬಟ್ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಬಂದರೆ ಮಾತ್ರ ನಾವು ನಂಬೋದು. ಬಟ್ ಮೂಲಗಳಿಂದ ಮಾಹಿತಿ ಬರ್ತದೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಿಜವಾಗಲೂ ನಮಗೆ ಗೊತ್ತಿಲ್ಲ. ಇದು ಇವತ್ತು ಹೇಳಕ್ಕೆ ಬಿಡ್ತೀನಿ. ನಿಗದಿಯಂತೆ ಮಾರ್ಚ್ 12ರಿಂದ 14ರವರೆಗೂ ಎಕ್ಸಾಮಿನೇಷನ್ ನಡೀತದೆ ಅಂತೇಳಿ ತಿಳಿಸಿದ್ದಾರೆ. ಇದು 2-3 ದಿನ ಹಿಂದೆ ನ್ಯೂಸ್ ಅಂತ ಅನ್ಕೋತೀನಿ. ನನಗೆ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಬಟ್ ಈಗ ಇದು ಲೇಟೆಸ್ಟ್ ನ್ಯೂಸ್ ಅಂತ ಕನ್ಫರ್ಮೇಷನ್ ಸಿಕ್ಕಿದೆ. ನಿಮಗೆ ಗೊತ್ತಿರೋಗೆ ಮಾರ್ಚ್ 12ರಿಂದ 16ರವರೆಗೆ ನಿಮಗೆ 14ಗಂಟೆ ನಿಮಗೆ ಪರೀಕ್ಷೆ ಇರ್ತದೆ. ಯಾವುದೇ ರೀತಿ ಬದಲಾವಣೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಬದಲಾವಣೆ ಆದರೆ ನಾನು ಖಂಡಿತ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತಿದ್ದೀನಿ. ಅದಕ್ಕೋಸ್ಕರ ಯಾರು ಕೂಡ ಆಸ್ಪಿರೆಂಟ್ಸ್ ಬಂದುಬಿಟ್ಟು ಯಾರೇ ಕೂಡ ಟೈಮ್ ವೇಸ್ಟ್ ಮಾಡಿಬಿಡಿ. ತಮ್ಮ ಪಡಿ ನಾವು ಸ್ಟಡಿ ಮಾಡ್ಕೊಂಡಿರಿ. ಏನಾದರೂ ಚೇಂಜಸ್ ಆದರೆ ಅಥವಾ ಬದಲಾವಣೆ ಆದರೆ ಬಂದರೆ ನಾವು ಖಂಡಿತ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಯಾವುದೇ ಫೇಕ್ ವೀಡಿಯೋಸ್ಗಳಿಗೆ ನಂಬಕೋಬೇಡಿ. ಮಾರ್ಚ್ 12ರಿಂದ 14ರವರೆಗೂ ಪರೀಕ್ಷೆ ಇರ್ತದೆ ಅಂತೇಳಿ ಸದ್ಯಕ್ಕೆ ಅಧಿಕೃತ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಮುಂದೂಡಿಕೆ ಆಗುತ್ತಾ ಇಲ್ವಾ, ಆಗಬಹುದು ಅಂತೆಲ್ಲ ಚಾನ್ಸಸ್ ಇದೆ. ಬಟ್ ಅದು ಇನ್ನೂ ಕೂಡ ಕನ್ಫರ್ಮೇಷನ್ ಸಿಕ್ಕಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಅಪ್ಡೇಟ್ಸು. ಇದೇ ರೀತಿ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದೆ.